ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನೆಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಸ್ನೇಹಿತರೆ, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗೆಯೇ ಮಹಿಳೆಯರು ಬೇಗನೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹಾಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ನನ್ನ ವೀಡಿಯೋಸ್ಗಳ ಮುಖಾಂತರ ಶೇರ್ ಮಾಡ್ಕೋತಿರ್ತೀನಿ. ಫ್ರೆಂಡ್ಸ್, ಮಹಿಳೆಯರಲ್ಲಿ ಗರ್ಭ ನಿಂತ ನಂತರ ಆಗುವಂತಹ ಕೆಲವೊಂದು ಫಿಸಿಕಲ್ ಚೇಂಜಸ್ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬೇರೆ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಫಿಸಿಕಲ್ ಚೇಂಜಸ್ ಕಾಣಿಸ್ತಾ ಇಲ್ಲ, ಆದರೆ ನಿಮ್ಮ ಪೀರಿಯಡ್ಸ್ ಬರೋಕ್ಕೂ ಮುಂಚೆ ಈ ರೀತಿಯ ಒಂದು ಬದಲಾವಣೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಓವುಲೇಷನ್ ಆಗಿ 6 ರಿಂದ 12 ದಿನದ ಒಳಗಡೆ ಈ ರೀತಿಯ ಬದಲಾವಣೆ ಏನಾದರೂ ನಿಮ್ಮ ದೇಹದಲ್ಲಿ ಆಗ್ತಾ ಇದೆ ಅಂತಂದರೆ, ಸೊ ಇದಾಗಿರುವಂಥದ್ದು ನಿಮ್ಮ ಪ್ರೆಗ್ನೆನ್ಸಿಯ ಕಾರಣದಿಂದ ಆಗಿರುತ್ತೆ, ಅಥವಾ ನಿಮ್ಮಲ್ಲಿ ಗರ್ಭ ನಿಂತಿರುವಂತಹ ಕಾರಣದಿಂದ ಈ ರೀತಿಯ ಒಂದು ಬದಲಾವಣೆಯನ್ನು ನಾವು ಮಹಿಳೆಯರಲ್ಲಿ ಕಾಣ್ಬೋದು ಸ್ನೇಹಿತರೆ. ಮಹಿಳೆಯರು, ನೀವು ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ, ನಿಮ್ಮ ಕೆಲಸ ಏನು ಅಂತಂದರೆ ಓವುಲೇಷನನ್ನು ಡಿಟೆಕ್ಟ್ ಮಾಡಿ ಆ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ ಸ್ನೇಹಿತರೆ. ಸೊ ಆನಂತರ ನಿಮ್ಮ ದೇಹದಲ್ಲಿ ಬೇರೆ ರೀತಿಯ ಬದಲಾವಣೆಗಳು ಕಾಣಿಸಿದರೆ ಮಾತ್ರ ನೀವು ಈ ಒಂದು ಸಿಂಪ್ಟಮ್ಸ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟನ್ನು ಮಾಡಬೇಕು. ಸೊ ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಅಂತಂದ್ರೂ ನೀವು ನನ್ನಲ್ಲಿ ಈ ಇಂಪ್ಲಾಂಟೇಷನ್ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆಯಾ ಅಥವಾ ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆಯಾ ಅಂಥೇಳಿ ದಯವಿಟ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆ ಅಂತಂದರೆ, ಇದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಮೊದಲನೇದಾಗಿ, ಈ ಫಲೀಕರಣ ಆಗಿರುವಂತಹ ಅಂಡಾಣು ವೀರ್ಯಾಣುಗಳು ಅಥವಾ ಈ ಎಂಬ್ರಿಯೋ ಏನಿದೆ, ಸೊ ಇದು ಫೆಲೋಪಿಯನ್ ಟ್ಯೂಬಿಂದ ಪಾಸ್ ಆಗಿ ಗರ್ಭಕೋಶದ ಇನ್ನರ್ ಲೇಯರ್ ಆಗಿರುವಂತಹ ಎಂಡೋಮೆಟ್ರಿಯಮ್ ಲೈನಿಂಗ್ ಒಳಗಡೆ ಇಂಪ್ಲಾಂಟ್ ಆದ ತಕ್ಷಣ ಇದನ್ನು ನಾವು ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಕರಿತೀವಿ ಸ್ನೇಹಿತರೆ, ಅಥವಾ ಗರ್ಭಧಾರಣೆ ಆಗಿದೆ ಅಂತ ಕರಿತೀವಿ. ಸೊ ಮಹಿಳೆಯರಲ್ಲಿ ಈ ಗರ್ಭಧಾರಣೆ ಆದ ನಂತರ ಅವರ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸೆಕ್ರೀಷನ್ ಏನಿದೆ, ಇದು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಮಹಿಳೆಯರಲ್ಲಿ ಕೆಲವೊಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ಗಳು ಅಥವಾ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಮೊದಲನೇ ಬದಲಾವಣೆ ಯಾವುದು ಅಂತ ಹೇಳೋದಾದರೆ, ನಿಮ್ಮ ಡೈಜೆಷನ್ ಪವರ್ ಏನಿದೆ ಅದು ಸ್ಲೋ ಡೌನ್ ಆಗುತ್ತೆ ಸ್ನೇಹಿತರೆ. ಅಂದರೆ ಈಗ ನಿಮಗೆ ಗ್ಯಾಸ್ ಫಾರ್ಮೇಷನ್ ಆಗುವಂಥದ್ದು, ಪದೇ ಪದೇ ಗ್ಯಾಸ್ ಪಾಸ್ ಮಾಡಬೇಕು ಅಂತೇಳಿ ಫೀಲ್ ಆಗುವಂಥದ್ದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ, ಹೊಟ್ಟೆ ಉಬ್ಬರಾಗಿರೋ ಥರ ಫೀಲ್ ಆಗುವಂಥದ್ದಾಗಲಿ, ಹೊಟ್ಟೆ ಭಾರ ಆಗೋ ಥರ ಫೀಲ್ ಆಗುವಂಥದ್ದಾಗಲಿ, ಕೆಲವು ಮಹಿಳೆಯರು ಪದೇ ಪದೇ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಇನ್ನು ಕೆಲವು ಮಹಿಳೆಯರಿಗೆ ಬಾಯಲ್ಲಿ ಹುಳಿ ತೇಗ್ ಬರುವಂಥದ್ದು, ಹುಳಿ ನೀರು ಬರುವಂಥದ್ದು, ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇರುತ್ತೆ. ಸೊ ಈ ರೀತಿಯ ಬದಲಾವಣೆ ಏನಾದರೂ ನಿಮ್ಮ ಪೀರಿಯಡ್ಸ್ ದಿನಗಳಲ್ಲಿ ಅಥವಾ ಪೀರಿಯಡ್ ಮಿಸ್ ಆದ ದಿನಗಳಲ್ಲಿ ಕಾಣಿಸ್ಕೋತಾ ಇದೆ ಅಂತಂದರೆ, ಸೊ ಇದಾಗಿರುವಂಥದ್ದು ನಿಮ್ಮ ಪ್ರೆಗ್ನೆನ್ಸಿಯ ಕಾರಣದಿಂದ ಆಗಿರುತ್ತೆ. ಸೊ ಈ ದಿನಗಳಲ್ಲಿ ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸೆಕ್ರೆಷನ್ ಜಾಸ್ತಿ ಆದಾಗ ಈ ಒಂದು ಡೈಜೆಷನ್ ಆಕ್ಟಿವಿಟಿ ಏನಿದೆ ಅಥವಾ ಡೈಜೆಷನ್ ಪವರ್ ಏನಿದೆ, ಸೊ ಇದು ಸ್ಲೋ ಡೌನ್ ಆಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಫಿಸಿಕಲ್ ಚೇಂಜಸ್ ಏನು ಅಂತಂದರೆ, ನಿಮ್ಮ ಗರ್ಭಕೋಶದಲ್ಲಿ ಏನೋ ತುಂಬಿರೋ ಥರ ನಿಮಗೆ ಫೀಲ್ ಆಗುತ್ತೆ ಅಥವಾ ಏನೋ ಇರೋ ಥರ ನಿಮಗೆ ಫೀಲ್ ಆಗುತ್ತೆ. ಜೊತೆಗೆ ಈ ಗರ್ಭಕೋಶದ ಮಸಲ್ಸ್ಗಳು ಅಥವಾ ಮಾಂಸಖಂಡಗಳೇನಿದೆ, ಸೊ ಇವುಗಳಲ್ಲಿ ಸ್ಟ್ರೆಚ್ನೆಸ್ ಫೀಲ್ ಆಗುತ್ತೆ ನಿಮಗೆ, ಅಥವಾ ಆ ಕಡೆ ಈ ಕಡೆ ಈ ಮಸಲ್ಸ್ಗಳನ್ನು ಏನೋ ಹಿಡ್ಕೊಂಡು ಎಳಿತಾ ಇರೋ ಥರ ನಿಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ. ಸೊ ಯಾಕಾಗುತ್ತೆ ಅಂತಂದರೆ, ಈ ಗರ್ಭಕೋಶದ ಈ ಪೆಲ್ವಿಕ್ ಏರಿಯಾ ಏನಿದೆ, ಸೊ ಇದರಲ್ಲಿ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಮಹಿಳೆಯರ ಈ ಕಾಲುಗಳಲ್ಲಿ ಸೆಳೆತ ಏನಿದೆ ಅದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಥರ್ಡ್ ಫಿಸಿಕಲ್ ಸಿಂಪ್ಟಮ್ಸ್ ಯಾವುದು ಅಂತ ಹೇಳೋದಾದರೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಈಗ ನೀವು ಸ್ವಲ್ಪ ಹೊತ್ತು ಹ್ಯಾಪಿ ಆಗಿದ್ದರೆ ಇನ್ನು ಸ್ವಲ್ಪ ಹೊತ್ತಿಗೆ ನಿಮಗೆ ಅನ್ಹ್ಯಾಪಿ ಫೀಲ್ ಆಗುತ್ತೆ, ಅಂದರೆ ನಮ್ಮ ಜೊತೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂಥೇಳಿ ಲೋನ್ಲಿನೆಸ್ ನಿಮಗೆ ಫೀಲ್ ಆಗುತ್ತೆ. ಸೊ ಈಗ ಖುಷಿಯಾಗಿದ್ದರೆ ಇನ್ನು ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಅಳಬೇಕು ಅಂಥೇಳಿ ಫೀಲ್ ಆಗ್ತಾ ಇರುತ್ತೆ. ಸೊ ಈ ರೀತಿಯ ಒಂದು ಮೂಡ್ ಸ್ವಿಂಗ್ಸ್ ಕೂಡ ಕೆಲವು ಮಹಿಳೆಯರಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಇನ್ನು ಕೆಲವು ಮಹಿಳೆಯರಲ್ಲಿ ಈ ಟೇಸ್ಟ್ ಚೇಂಜಸ್ ಆಗುತ್ತೆ, ಅಂದರೆ ನೀವು ಮುಂಚೆ ಇಷ್ಟಪಟ್ಟು ತಿಂತಾ ಇರುವಂಥ ಆಹಾರ ಪದಾರ್ಥಗಳನ್ನು ಈ ದಿನಗಳಲ್ಲಿ ನಿಮಗೆ ತಿನ್ನಬೇಕು ಅಂಥೇಳಿ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಈ ದಿನಗಳಲ್ಲಿ ಕೆಲವು ಮಹಿಳೆಯರು ಜಾಸ್ತಿ ಊಟವನ್ನು ಸೇವಿಸ್ತಾರೆ, ಇನ್ನು ಕೆಲವು ಮಹಿಳೆಯರಿಗೆ ಈ ದಿನಗಳಲ್ಲಿ ಊಟ ಮಾಡಬೇಕು ಅಂಥೇಳಿ ಬಯಕೆ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್, ಫೋರ್ತ್ ಫಿಸಿಕಲ್ ಚೇಂಜಸ್ ಯಾವುದು ಅಂತ ಕೇಳೋದಾದರೆ, ಫುಡ್ ಕ್ರೇವಿಂಗ್ ಅಂತ ಹೇಳ್ತೀವಿ. ಸೊ ಕೆಲವು ಮಹಿಳೆಯರಿಗೆ ಈ ದಿನಗಳಲ್ಲಿ ಗರ್ಭ ನಿಂತ ನಂತರ ಹುಳಿ ಉಪ್ಪು ಖಾರ ಇರುವಂತಹ ಫುಡ್ ಐಟಮ್ಸ್ಗಳನ್ನು ಅಥವಾ ಮಾವಿನಕಾಯಿ ಆಗಲಿ ಅಥವಾ ಹುಣಸೆ ಹಣ್ಣಾಗಲಿ, ಸೊ ಈ ರೀತಿಯ ಒಂದು ಕೆಲವೊಂದು ಫುಡ್ಗಳನ್ನು ತಿನ್ನುವಂತಹ ಕ್ರೇವಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಇದು ಕೂಡ 50% ಮಹಿಳೆಯರಲ್ಲಿ ಇರುತ್ತೆ, ಇನ್ನು 50% ಮಹಿಳೆಯರಲ್ಲಿ ಇರೋದಿಲ್ಲ. ಕೆಲವರಿಗೆ ಸ್ವೀಟ್ ತಿನ್ನಬೇಕು ಅಂಥೇಳಿ ಬಯಕೆ ಆದರೆ, ಇನ್ನು ಕೆಲವರಿಗೆ ಈ ಖಾರ ಇರುವಂತಹ ಅಥವಾ ಹುಳಿ ಇರುವಂತಹ ಫುಡ್ ಐಟಮ್ಸ್ಗಳನ್ನು ತಿನ್ನಬೇಕು ಅಂಥೇಳಿ ಆಗ್ತಾ ಇರುತ್ತೆ. ಸೊ ಇದು ಕೂಡ ಆಗುವಂಥದ್ದು ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ. ನೆಕ್ಸ್ಟ್, ಫಿಫ್ತ್ ಫಿಸಿಕಲ್ ಚೇಂಜಸ್ ಯಾವುದು ಅಂತ ಕೇಳೋದಾದರೆ, ನಿಮ್ಮ ಗರ್ಭಕೋಶದಲ್ಲಿ ಈ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಹಾಗೆ
ಜೊತೆಗೆ ಬ್ಲಡ್ ಫ್ಲೋ ಆಗೋದ್ರಿಂದ ನಿಮ್ಮ ಕಿಡ್ನಿಗೆ ಜಾಸ್ತಿ ಕೆಲಸ ಆಗುತ್ತೆ. ಹಾಗಾಗಿ ಮಹಿಳೆಯರಿಗೆ ಈ ದಿನಗಳಲ್ಲಿ ಜಾಸ್ತಿ ಸುಸ್ತು ಫೀಲ್ ಆಗುವಂಥದ್ದು, ಹಾಗೇ ಪದೇ ಪದೇ ನಿದ್ದೆ ಮಾಡಬೇಕು ಅಂಥೇಳಿ ಅನಿಸೋವಂಥದ್ದು, ಟೋಟಲಾಗಿ ಹೇಳೋದಾದರೆ ನಿಮಗೆ ಲೇಸಿನೆಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 6th ಫಿಸಿಕಲ್ ಚೇಂಜಸ್ ಯಾವುದು ಅಂತ ಹೇಳೋದಾದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಮಹಿಳೆಯರಿಗೆ ಗರ್ಭಧಾರಣೆ ಆದ ನಂತರ ಅವರಿಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂಥೇಳಿ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ಯಾವ ಕಾರಣದಿಂದ ಆಗುತ್ತೆ ಅಂತಂದರೆ ಗರ್ಭಕೋಶದ ಮೇಲೆ ಒತ್ತಡ ಬೀಳೋದ್ರಿಂದ ಅಥವಾ ಅವರ ಕಿಡ್ನಿ ಏನಿದೆ ಅದು ಜಾಸ್ತಿ ಕೆಲಸ ಮಾಡೋದ್ರಿಂದ ಅವರಿಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂಥೇಳಿ ಫೀಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ 7th ಫಿಸಿಕಲ್ ಚೇಂಜಸ್ ಯಾವುದು ಅಂತ ಹೇಳೋದಾದರೆ ಬ್ರೆಸ್ಟ್ ಚೇಂಜಸ್, ಅಂದರೆ ಗರ್ಭ ನಿಂತ ನಂತರ ಮಹಿಳೆಯರ ಸ್ತನಗಳಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಆದರೆ ಈ ಒಂದು ಬದಲಾವಣೆ ನಿಮ್ಮ ಪೀರಿಯಡ್ಸಿಂದ ಆಗಿದೆಯಾ ಅಥವಾ ಪ್ರೆಗ್ನೆನ್ಸಿಯಿಂದ ಆಗಿದೆಯಾ ಅಂಥೇಳಿ ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಪೀರಿಯಡ್ಸಿಂದ ಆದರೆ ನಿಮಗೆ ಈ ಸ್ತನಗಳಲ್ಲಿ ಅಂದರೆ ಬ್ರೆಸ್ಟ್ ಪೇನ್ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮ್ಮಲ್ಲಿ ಗರ್ಭಧಾರಣೆ ಆಗಿದ್ದರೆ ಹೆವಿ ಬ್ರೆಸ್ಟ್ ಫೀಲ್ ಆಗುತ್ತೆ, ಹಾಗೆಯೇ ಬ್ರೆಸ್ಟ್ ಸೈಜ್ ಏನಿದೆ ಅದು ಕೂಡ ದೊಡ್ಡದಾಗುತ್ತೆ. ಬ್ರೆಸ್ಟಲ್ಲಿ ಈ ಟೆಂಡರ್ನೆಸ್ ಫೀಲ್ ಆಗುತ್ತೆ, ಹಾಗೆಯೇ ಸ್ವಲ್ಪ ಊದ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಈ ಬ್ರೆಸ್ಟಲ್ಲಿ ಇರುವಂತಹ ಈ ಏರಿಯೋಲ ಏನಿದೆ ಅಂದರೆ ಈ ಡಾರ್ಕ್ ಸರ್ಕಲ್ ಏನಿದೆ ಇದು ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಡೇ ಬೈ ಡೇ. ಹಾಗೆಯೇ ಈ ಒಂದು ಬ್ರೆಸ್ಟಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಏನಿದೆ ಸೊ ಇವುಗಳು ಊದ್ಕೊಂಡಿರುತ್ತೆ. ಹಾಗೆಯೇ ಈ ಏರಿಯೋಲಾದಲ್ಲಿ ಮಾಂಟ್ಗೊಮೆರಿ ಗ್ಲ್ಯಾಂಡ್ಸ್ ಏನಿದೆ ಸೊ ಇವುಗಳಿಂದ ನಿಮ್ಮ ಈ ಏರಿಯಾದಲ್ಲಿ ಡಾಟ್ ಡಾಟ್ ಅಂದರೆ ವೈಟ್ ವೈಟ್ ಆಗಿರುವಂತಹ ಕೆಲವೊಂದು ಚುಕ್ಕೆಗಳು ಅಥವಾ ಡಾಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಬದಲಾವಣೆಯಿಂದ ನೀವು ಆರಾಮವಾಗಿ ತಿಳ್ಕೊಬೋದು ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಆಗ್ತಿದೆಯಾ ಅಥವಾ ಪೀರಿಯಡ್ಸ್ ಬರ್ತಾ ಇದೆಯಾ ಅನ್ನೋದನ್ನು. ನೆಕ್ಸ್ಟ್ 8th ಫಿಸಿಕಲ್ ಚೇಂಜಸ್ ಯಾವುದು ಅಂತ ಹೇಳೋದಾದರೆ ಸ್ಮೆಲ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಮಹಿಳೆಯರಿಗೆ ಗರ್ಭಧಾರಣೆ ಆದ ನಂತರ ಅವರ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಬದಲಾವಣೆಯಿಂದ ಅವರಿಗೆ ಈ ಸ್ಮೆಲ್ ಸೆನ್ಸಿಟಿವಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಬೇರೆ ಯಾರಾದರೂ ಅಡುಗೆ ಮಾಡಿದ್ರೂ ಅಥವಾ ಸ್ವತಃ ನೀವೇ ಅಡುಗೆ ಮಾಡಿದ್ರೂ ಒಗ್ಗರಣೆ ಹಾಕುವಂಥ ಸ್ಮೆಲ್ ಆಗಲಿ ಅಥವಾ ಮಸಾಲೆ ಸ್ಮೆಲ್ ಆಗಲಿ ಅಥವಾ ಕುಕ್ಕರ್ ವಿಷಲ್ ಹೊಡೆದಾಗ ಬರುವಂಥ ಸ್ಮೆಲ್ ಏನಿದೆ ಸೊ ಇದನ್ನು ನೀವು ಇನ್ಹೇಲ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನೆಕ್ಸ್ಟ್ 9th ಫಿಸಿಕಲ್ ಚೇಂಜಸ್ ಏನು ಅಂತಂದರೆ ಈ ದಿನಗಳಲ್ಲಿ ಅಂದರೆ ಗರ್ಭ ನಿಂತ ನಂತರ ಮಹಿಳೆಯರ ಬೇಸಲ್ ಬಾಡಿ ಟೆಂಪ್ರೇಚರ್ ಏನಿದೆ ಅದು ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವು ಮಹಿಳೆಯರಿಗೆ ಆಟೋಮೆಟಿಕ್ಕಾಗಿ ಜ್ವರ ಕೂಡ ಬರ್ಬೋದು. ಸೊ ಈ ರೀತಿಯ ಬದಲಾವಣೆಗಳು ನಿಮ್ಮ ಪೀರಿಯಡ್ಸ್ ದಿನಗಳು ಬರೋಕ್ಕೂ ಮುಂಚೆ ಅಥವಾ ಪೀರಿಯಡ್ಸ್ ದಿನಗಳಲ್ಲಿ ಅಥವಾ ಪೀರಿಯಡ್ ಮಿಸ್ ಆದ ನಂತರ ದಿನಗಳಲ್ಲಿ ಕಾಣಿಸ್ಕೊಂಡ್ರೆ ಸೊ ಇದು ನಿಮ್ಮ ಗರ್ಭಧಾರಣೆಯ ಕಾರಣದಿಂದ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಹಿಳೆಯರಲ್ಲಿ ಗರ್ಭಧಾರಣೆ ಆದ ನಂತರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹಾಗೆಯೇ ಬ್ಲಡ್ ಫ್ಲೋ ಜಾಸ್ತಿ ಆಗುವಂತಹ ಕಾರಣದಿಂದ ಮಹಿಳೆಯರ ಹಾರ್ಟ್ ರೇಟ್ ಕೂಡ ಜಾಸ್ತಿ ಇರುತ್ತೆ, ಹಾಗೆಯೇ ಪಲ್ಸ್ ರೇಟ್ ಏನಿದೆ ಅದು ಕೂಡ 90-100 ಜಾಸ್ತಿ ಬೀಟ್ಸನ್ನು ಅದು ಬಡ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಇದ್ದರೆ ಸೊ ಅದನ್ನು ಕೂಡ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಪ್ರೆಗ್ನೆನ್ಸಿನ ಅಥವಾ ಪೀರಿಯಡ್ಸ ಅಂಥೇಳಿ ಈಸಿಯಾಗಿ ತಿಳ್ಕೊಬೋದು.